ಸಂಯುಕ್ತ ಭರ್ತಿ ರ್ಯಾಲಿ, ಉಚಿತ ಊಟಕ್ಕೆ ಜನರ ಬೆಂಬಲ. ಎಲ್ಲಾ ಸೈನಿಕ ರ್ಯಾಲಿಯಲ್ಲಿ ವ್ಯವಸ್ಥೆ ಕಲ್ಪಿಸಲು ಪ್ರಧಾನಿಗೆ ಪತ್ರ, ಚಂದ್ರಶೇಖರ್ ಮುದ್ರಾಪುರ. ಸೈನಿಕ ಭರ್ತಿ ರ್ಯಾಲಿಗೆ ಆಗಮಿಸಿದ ಅಭ್ಯರ್ಥಿಗಳಿಗೆ ಉಚಿತ ಆಹಾರ ಹಾಗೂ ಶುದ್ಧ ಕುಡಿಯುವ ನೀರು ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿತ್ತು. ದೇಶದಲ್ಲಿ ನಡೆಯುವ ಎಲ್ಲ ರ್ಯಾಲಿಗಳಿಗೆ ಸೈನಿಕರಾದ ಬಯಸುವ ಅಭ್ಯರ್ಥಿಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡುವಂತೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗುತ್ತದೆ ಎಂದು ಈಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಮುರಾರ್ಜಿ ಹೇಳಿದರು. ಸೈನಿಕ ಭರ್ತಿ ರ್ಯಾಲಿಗೆ ಆಗಮಿಸಿದ ಅಭ್ಯರ್ಥಿಗಳಿಗೆ ಉಚಿತ ಆಹಾರ ಹಾಗೂ ಶುದ್ಧ ಕುಡಿಯುವ ನೀರು ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು, ದೇಶದಲ್ಲಿ ನಡೆಯುವ ಎಲ್ಲಾ ರ್ಯಾಲಿಗಳಲ್ಲಿ ಸೈನಿಕರಾಗ ಬಯಸುವ ಅಭ್ಯರ್ಥಿಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡುವಂತೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗುತ್ತದೆ ಎಂದು ಈಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈಶ್ವರ ದೇವಸ್ಥಾನ ಸಮಿತಿ ಪ್ರಥಮ ಬಾರಿಗೆ ರ್ಯಾಲಿಗೆ ಆಗಮಿಸುವ ಅಭ್ಯರ್ಥಿಗಳಿಗೆ ಊಟ ವ್ಯವಸ್ಥೆ ನೀಡಲು ತೀರ್ಮಾನಿಸಿದಾಗ ಆರ್ಥಿಕ ಹಾಗೂ ಸ್ವಯಂ ಸೇವಕರ ಆತಂಕ ಎದುರಾಗಿತ್ತು. ಆದರೆ ಅನೇಕ ದಾನಿಗಳು ನೆರವು ನೀಡುವ ಮೂಲಕ ನಿರಾತಂಕವಾಗಿ ಯಶಸ್ವಿಯಾಗಲು ಕಾರಣವಾಯಿತು. ಅನೇಕ ಸ್ವಯಂ ಸೇವಕರು ದಾನಿಗಳು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಪ್ರಥಮ ಬಾರಿಗೆ ಸೈನಿಕ ಭರ್ತಿ ರ್ಯಾಲಿಗೆ ಊಟ ವ್ಯವಸ್ಥೆ ಮಾಡಿರುವುದಾಗಿ ಸೈನಿಕ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನವೂ 1000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸೇವೆಯನ್ನು ಪಡೆದುಕೊಂಡು ಪ್ರಶಂಸೆ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲಿಯೇ ರ್ಯಾಲಿ ನಡೆದರೂ ಸ್ವಯಂ ಸೇವಾ ಸಂಸ್ಥೆಗಳು ಇಲ್ಲವೇ ಕೇಂದ್ರ ಸರ್ಕಾರ ಊಟ ವಸತಿ ವ್ಯವಸ್ಥೆ ಮಾಡುವ ಮೂಲಕ ದೇಶ ರಕ್ಷಣೆ ಬರುವ ಅಭ್ಯರ್ಥಿಗಳಿಗೆ ಸೌಕರ್ಯ ಒದಗಿಸುವಂತೆ ಮನವಿ ಮಾಡಲಾಗುತ್ತದೆ. ಅವಶ್ಯಕತೆ ಬಿದ್ದಲ್ಲಿ ಪ್ರಧಾನಿಗಳನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ಡಿಸೆಂಬರ್ 20ರಂದು ರ್ಯಾಲಿ ಸಮಾರೋಪ ನಡೆಯಲಿದ್ದು, ಬೆಳಿಗ್ಗೆ 10:30ಕ್ಕೆ ಊಟ ವಿತರಣೆ ಸಮಾರೋಪಗೊಳ್ಳುತ್ತದೆ ಎಂದರು. ರ್ಯಾಲಿಗೆ ಸೇರ್ಲಿಕ್ಕೆ ಬಂದಿರತಕ್ಕಂತಹ 12 ಜಿಲ್ಲೆಯ ಅಭ್ಯರ್ಥಿಗಳಿಗೆ ದಿನಾಂಕ 11/12/2018 20/12/2018 ಸುಮಾರು 55,000-60,000 ಅಭ್ಯರ್ಥಿಗಳು ಸಿಬ್ಬಂದಿ ಎಲ್ಲ ಸೇರಿ ಊಟ ಮಾಡ್ತಾರೆ. ಇದಕ್ಕೆ ಪ್ರತಿದಿನ ನಾವು ಬೆಳಿಗ್ಗೆ ಭಾರತೀಯ ಸೇನೆಗೆ ಸೇರ್ಲಿಕ್ಕೆ ಬಂದಿರತಕ್ಕಂಥ 12 ಜಿಲ್ಲೆಯ ಅಭ್ಯರ್ಥಿಗಳಿಗೆ ದಿನಾಂಕ 11/12/2018 20/12/2018 ಸುಮಾರು 55,000-60,000 ಅಭ್ಯರ್ಥಿಗಳು ಸಿಬ್ಬಂದಿ ಎಲ್ಲ ಸೇರಿ ಊಟ ಮಾಡ್ತಾರೆ. ಇದಕ್ಕೆ ಪ್ರತಿದಿನ ನಾವು ಬೆಳಿಗ್ಗೆ 6:30 ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಪಲಾವು, ಬಿಸಿಬೇಳೆಬಾತು, ಹೆಸರುಬೇಳೆ ಪಾಯಸ ಜೊತೆಯಲ್ಲಿ ವಿವಿಧ ರೀತಿಯಲ್ಲಿ ನಾವೇನು ಮನೆಗಳಲ್ಲಿ ಮಾಡಿಕೊಳ್ತೀವಿ, ಸಮಾರಂಭಗಳಲ್ಲಿ ಮಾಡ್ತೀವಿ, ಅದೇ ಥರನಲ್ಲಿ ಇಲ್ಲಿ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲೆಲ್ಲ ಸ್ವಯಂ ಸೇವಕರು ಏನದಲ್ಲ, ವಾಲಂಟಿಯರಾಗಿ ಬಂದಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾವುದು ಕೊರತೆ ಆಗಿಲ್ಲ, ನಮಗೆ ದಾನಿಗಳ ಕೊರತೆನೂ ಇಲ್ಲ, ಇಲ್ಲೆಲ್ಲ ಚೆನ್ನಾಗಿ ನಡೆದಿದೆ, ಏನು ತೊಂದರೆ ಇಲ್ಲ. ರಾಯಚೂರಿನ ಒಂದು ನಗರದ ಜನತೆ, ರಾಯಚೂರು ಜಿಲ್ಲೆ ಜನತೆ ಒಂದು ಹೃದಯವಂತರಿದ್ದಾರೆ, ದಾನ ಕೊಡಲಿಕ್ಕೆ ಭಾಳ ಮುಂದೆ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ಈ ನಿಟ್ಟಿನಲ್ಲಿ ನಾವೇನಂತಂದರೆ ಇಲ್ಲಿ ಏನು ರ್ಯಾಲಿ ನಡೀತಾ ಇದೆ, ಈ ರ್ಯಾಲಿನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿ ಮುಂದಿನ ದಿನಮಾನಗಳು ಎಲ್ಲೇ ರ್ಯಾಲಿಗಳು ನಡೀಲಿ, ಸೇನಾ ಅಭ್ಯರ್ಥಿಗಳ ರ್ಯಾಲಿ ನಡೀತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ನೀರಿನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಇವುಗಳನ್ನು ಮಾಡಬೇಕಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿ ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ, ರಾಷ್ಟ್ರಪತಿಗಳಾದ ಕೋವಿಂದ ಸಾಹೇಬರಿಗೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ, ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ರಕ್ಷಣಾ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ, ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಎಲ್ಲರಿಗೂ ಕೂಡ ಏನು ಇದು ಒಂದು ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಹೋದಯರಿಗೆ ಅದನ್ನು ಒಂದು ಪ್ರಸ್ತಾವನೆ ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಇವೆಲ್ಲ ವ್ಯವಸ್ಥೆ ಮಾಡಬೇಕಂತ ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಮತ್ತು ರಾಯಚೂರು ನಗರದ ಎಲ್ಲ ಜನತೆಯ ಪರವಾಗಿ ಅವರಲ್ಲಿ ಮನವಿ ಮಾಡಲಿಕ್ಕೆ ಒಂದು ಪತ್ರವನ್ನು ತಯಾರು ಮಾಡ್ತಾ ಇದ್ದೇವೆ. ಬಂಧುಗಳೇ, ದಿನಕ್ಕೆ ಸುಮಾರು 1,00,000 ರೂಪಾಯಿ, 90,000-1,00,000 ರೂಪಾಯಿ ಖರ್ಚಿನ ಅಂದಾಜು ಪಟ್ಟಿದೆ. ಈ ಲೆಕ್ಕಪತ್ರಗಳು ಕೂಡ ಅದನ್ನು ಕೂಡ ನಾವು ಪಾರದರ್ಶಕವಾಗಿ ನಿರ್ವಹಣೆ ಮಾಡಿದ್ದೀವಿ. ಅದನ್ನು ಕೂಡ ಇವತ್ತು ಮಾಡಿ ನಾಳೆ ಅದನ್ನು ಕೂಡ ಎಲ್ಲ ದಾನಿಗಳ ಇದರಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ, ಅದನ್ನೆಲ್ಲ ಇದು ಮಾಡ್ತೇವೆ. ಬಂಧುಗಳೇ, ಈಗ ಇಲ್ಲಿರ್ತಕ್ಕಂಥ ನನ್ನ ಹೆಸರು ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ರಾಯಚೂರು ಅಂತ, ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ. ಹಾಗೂ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸನ್ಗೌಡ, ನರೇಂದ್ರ, ಸಣ್ಣ ಅಯ್ಯಪ್ಪ ಸ್ವಾಮಿ, ಗಣೇಕಲ್ ಬಸವರಾಜ್, ನರೇಶ್ ಹೊಕ್ರಾಣಿ, ಭೀಮರೆಡ್ಡಿ, ಆದೋನಿ ಬಸವರಾಜ್, ಸಂಜೀವ್ ಕುಮಾರ್, ಕಿರಣ್, ಜಿ ಮಲ್ಲಿಕಾರ್ಜುನ್, ಕೇದಾರ್ನಾಥ್ ಸೇರಿದಂತೆ ಅನೇಕರು ಇದ್ದರು.